ಮುರುಘಾಶ್ರೀ ಬೆನ್ನು ಹತ್ತಿದ್ದಕ್ಕೆ ಬೆದರಿಕೆ ಕರೆಗಳು ಬರ್ತಾ ಇದೆಯಂತೆ. ಒಡನಾಡಿ ಸಿಬ್ಬಂದಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ. ಅನಾಮಧೇಯ ವ್ಯಕ್ತಿಗಳಿಂದ ಕೊಲೆ ಬೆದರಿಕೆ ಕರೆಗಳು ಬರ್ತಾ ಇದೆ. ಸ್ಟ್ಯಾನ್ಲಿ ಹಾಗೂ ಪರಶುಗೆ ಬೆದರಿಕೆ ಕರೆಗಳು ಅನಾಮಧೇಯ ವ್ಯಕ್ತಿಗಳಿಂದ ಬರ್ತಾ ಇದೆ. ಒಡನಾಡಿಯ ಆಪ್ತ ಸಮಾಲೋಚಕಿಗೂ ಕೂಡ ಬೆದರಿಕೆ ಕರೆ ಬರ್ತಾ ಇದೆ. ಜಾಲತಾಣಗಳಲ್ಲಿಯೂ ಕೂಡ ಹಲವರು ಬೆದರಿಕೆಯ ಪೋಸ್ಟ್ ಅನ್ನು ಹಾಕ್ತಾ ಇದ್ದಾರೆ. ಒಡನಾಡಿ ಸಂಸ್ಥೆ ನಾಶ ಮಾಡುವ ಸಂದೇಶಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ನಗರ ಪೊಲೀಸರಿಗೆ ಭದ್ರತೆ ಕೋರಿ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇಂದು ಒಡನಾಡಿಗೆ ಪೊಲೀಸರು ಆಗಮಿಸುವ ಸಾಧ್ಯತೆ ಇದೆ. ಮೈಸೂರು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಸಂಸ್ಥೆ ಇದು. ಆ ಸಂಸ್ಥೆಗೆ ಇವತ್ತು ಪೊಲೀಸರು ವಿಸಿಟ್ ಕೊಡುವ ಸಾಧ್ಯತೆ ಇದೆ. ಈ ಪ್ರಕರಣ ಬೆಳಕಿಗೆ ಬಂದಿದೆ ಒಡನಾಡಿ ಸಂಸ್ಥೆಯಿಂದ. ಮೈಸೂರು ಚಿತ್ರದುರ್ಗ ಎಲ್ಲ ಕಡೆ ಕಂಪ್ಲೇಂಟ್ ಕೊಡ್ತಾರೆ, ಆದರೆ ಪೊಲೀಸರು ಕಂಪ್ಲೇಂಟ್ ಸ್ವೀಕಾರ ಮಾಡುವುದಿಲ್ಲ. ಸಂತ್ರಸ್ತೆಯರು ಡೈರೆಕ್ಟ್ ಆಗಿ ಓಡೋದು ಒಡನಾಡಿ ಸಂಸ್ಥೆಗೆ. ಈಗ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆಯಂತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಒಡನಾಡಿ ಸಿಬ್ಬಂದಿಗೆ ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ. 1 ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ. ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೆದರಿಕೆ ಕರೆಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಭದ್ರತೆಯನ್ನ ಕೋರಿ ಇವತ್ತು ಪೊಲೀಸರು ವಿಸಿಟ್ ಮಾಡ್ತಾರ. ಜೊತೆಗೆ ಈ ಬೆದರಿಕೆ ಕರೆಗಳಿಗೆ ಸಂಬಂಧಪಟ್ಟಂತೆ ಒಡನಾಡಿ ಸಂಸ್ಥೆಯ ಸಿಬ್ಬಂದಿ ಮುಖ್ಯಸ್ಥರುಗಳು ಹೇಳೋದೇನು ರವಿ? ನಿಶ್ಚಿತವಾಗಿಯೂ ಜಾನವೇ, ಮುರುಘಶ್ರೀಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದಾ ಜಾಗೃತವಾಗಿರುವಂತಹ ಹಾಗೂ ಎಚ್ಚರಿಕೆ ನಡೆಯನ್ನ ಅನುಸರಿಸಿರುವಂತಹ ಒಡನಾಡಿ ಸೇವಾ ಸಂಸ್ಥೆಗೆ ಸದ್ಯ ಸಾಕಷ್ಟು ಬೆದರಿಕೆ ಕರೆಗಳು ಬರ್ತಿವೆ. ಮೊದಲ ದಿನದಿಂದಲೂ ಕೂಡ ಪ್ರಕರಣವನ್ನ ಕೈ ಬಿಡಬೇಕು, ಪ್ರಕರಣದಿಂದ ನೀವು ಹಿಂದೆ ಸರಿಬೇಕು ಅಂತೇಳಿ ಒಡನಾಡಿಯ ನಿರ್ದೇಶಕರುಗಳಂತಹ ಸ್ಟ್ಯಾನ್ಲಿ ಹಾಗೂ ಪರಶುರ ಅವರಿಗೆ ಸಾಕಷ್ಟು ಒತ್ತಡಗಳು ಬರುವಂತಹ ಕೆಲಸಕ್ಕೆ ಮುಂದಾಗಿದ್ವು. ಅದೇ ರೀತಿ ಅಲ್ಲಿನ ಸಿಬ್ಬಂದಿಗಳಂತಹ ಸರಸ್ವತಿ ಸೇರಿದಂತೆ ಹಲವು ಸಿಬ್ಬಂದಿಗಳಿಗೆ ನಿತ್ಯವೂ ಕೂಡ 100 ಕರೆಗಳು ಬರ್ತಿವೆ. ಅನಾಮಧೇಯ ಕರೆಗಳು ಬಂದು ನಿಮ್ಮ ಸಂಸ್ಥೆಯನ್ನ ನಾಶ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನಿಮ್ಮ ಸಂಸ್ಥೆಯನ್ನ ಇರ್ಲಿಕ್ಕೆ ಬಿಡೋದಿಲ್ಲ, ಅದೇ ರೀತಿ ನಿಮ್ಮನ್ನು ಕೂಡ ಹತ್ಯೆ ಮಾಡ್ತೀವಿ ಎಂಬ ಅನಾಮಧೇಯ ಕರೆಗಳು ಈಗ ಬರ್ಲಿಕ್ಕೆ ಆರಂಭಿಸಿವೆ. ಅದರಲ್ಲೂ ಮುರುಘಶ್ರೀಗಳ ಬಂಧನದ ಬಳಿಕ ಈ ಕರೆಗಳ ಸಂಖ್ಯೆ ಹೆಚ್ಚಾಗಿದೆ. ಸಾಕಷ್ಟು ಮಂದಿ ಕರೆಯನ್ನು ಮಾಡಿ ಅವರಿಗೆ ಥ್ರೆಟನ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದರಿಂದಾಗಿ ಬೇಸರಕ್ಕೆ ಒಳಗಾಗಿರುವಂತಹ ಒಡನಾಡಿ ಸಂಸ್ಥೆಯ ನಿರ್ದೇಶಕರಾದಂತಹ ಸ್ಟ್ಯಾನ್ಲಿ ಹಾಗೂ ಪರಸು ಅವರು ಮೈಸೂರಿನ ನಗರ ಪೊಲೀಸ್ ಆಯುಕ್ತರಾದಂತಹ ಡಾಕ್ಟರ್ ಚಂದ್ರಗುಪ್ತ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ನಮಗೆ ಹಾಗೂ ನಮ್ಮ ಕುಟುಂಬದವರಿಗೆ ಸಾಕಷ್ಟು ಕಿರುಕುಳವನ್ನ ನೀಡಲಾಗ್ತಿದೆ. ಜಾಲತಾಣದಲ್ಲೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ನಮಗೆ ಹಾಗೂ ನಮ್ಮ ಕುಟುಂಬದವರಿಗೆ ಸೂಕ್ತ ಭದ್ರತೆಯನ್ನ ನೀಡಬೇಕು, ಅದರಲ್ಲೂ ಮೈಸೂರಿನ ಊಟಗಳಲ್ಲಿರುವಂತಹ ಒಡನಾಡಿ ಸೇವಾ ಸಂಸ್ಥೆಗೆ ಪೊಲೀಸ್ ಭದ್ರತೆಯನ್ನ ನೀಡಲೇಬೇಕು, ಆ ಮೂಲಕ ಮಕ್ಕಳ ಹಿತರಕ್ಷಣೆಗೆ ಮುಂದಾಗಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಇದರ ಜೊತೆ ಜೊತೆಗೇನೆ ಒಡನಾಡಿ ಸೇವಾ ಸಂಸ್ಥೆಯ ನಿರ್ದೇಶಕರುಗಳಾದಂತಹ ಸ್ಟ್ಯಾನ್ಲಿ ಹಾಗೂ ಪರಶು ಅವರಿಗೆ ಗನ್ಮ್ಯಾನ್ ಅನ್ನ ಒದಗಿಸಿ ಅಂತ ಹೇಳಿ ಸ್ಟ್ಯಾನ್ಲಿ ಹಾಗೂ ಪರಶು ಅವರು ನಗರ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಈಗಾಗಲೇ ಮನವಿ ಪತ್ರವನ್ನ ಸ್ವೀಕಾರ ಮಾಡಿರುವಂತಹ ನಗರ ಪೊಲೀಸ್ ಆಯುಕ್ತರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಿಮಗೆ ಹತ್ತಿರದ ಪೊಲೀಸ್ ಠಾಣೆಗೆ ಈಗಾಗಲೇ ಮಾಹಿತಿಯನ್ನ ನೀಡಿ ನಿಮಗೆ ಸೂಕ್ತ ಭದ್ರತೆಯನ್ನ ಕೂಡ ನೀಡ್ತೀವಿ ಎಂಬ ಭರವಸೆಯನ್ನ ನೀಡಿದ್ದಾರೆ. ಈ ನಡುವೆ ಮಾಧ್ಯಮಗಳ ಜೊತೆ ದೂರವಾಣಿ ಮೂಲಕ ಮಾತನಾಡಿರುವಂತಹ ಸ್ಟ್ಯಾನ್ಲಿ ಹಾಗೂ ಪರಶು ಅವರು ಇಂತಹ ಯಾವುದೇ ಕರೆಗಳಿಗೆ ನಾವು ಜಗ್ಗೋದಿಲ್ಲ, ಆದ್ರೂ ಕೂಡ ನಮ್ಮ ಕುಟುಂಬದ ಹಾಗೂ ಮಕ್ಕಳ ರಕ್ಷಣೆ ಮುಖ್ಯವಾಗಿದೆ, ಹಾಗಾಗಿ ನಾವು ಭದ್ರತೆ ಕೋರಿ ಪತ್ರವನ್ನ ಸಲ್ಲಿಸಿರುವುದು ಸತ್ಯ ಎಂಬ ಮಾತುಗಳನ್ನ ಹೇಳಿದ್ದಾರೆ ಜಾನವಿ. ಥ್ಯಾಂಕ್ ಯು ರವಿ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.